Good morning, my dear students. ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಿ ನಡೆಯೋ ನ್ಯಾಷನಲ್ ಲೆವೆಲ್ ಸೆಮಿನಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ವರ್ಷ ನಿಮಗೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಈ ಸೆಮಿನಾರ್ನಲ್ಲಿ ಯಾರು ಗೆಲ್ತಾರೋ ಅವರಿಗೆ 50,000 ರೂಪಾಯಿ ಕ್ಯಾಶ್ ಅವಾರ್ಡ್ ಇದೆ. ಮತ್ತೆ ಈ ಸೆಮಿನಾರ್ನಲ್ಲಿ ಗೆದ್ದವರಿಗೆ ಫಾರಿನ್ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ನು ಮತ್ತೆ ಜಾಬ್ ಆಪರ್ಚುನಿಟಿ ಕೂಡ ಇದೆ. ಒಂದ್ ನಿಮಿಷ. ನಮ್ಮ ಕಾಲೇಜ್ನಿಂದ 15 ಜನ ಸ್ಟೂಡೆಂಟ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಆ ಲಿಸ್ಟ್ನಲ್ಲಿ ಮೊದಲನೇ ಹೆಸರು ಮಿಸ್ಟರ್ ವಿನೋದ್. ಕಂಗ್ರ್ಯಾಚುಲೇಷನ್. Mr. Vinod will talk about thermoresins. Please. My paper is about thermoresins. Thermoresins is made by heating. It is made by love you, Vinod. Stop it. Silence, please. Silence. It's okay, Vinod. Start from the beginning. ನಾನು ಹೋಗ್ತೀನಿ ಸರ್, ನಂಗೆ ಟಿ ಸಿ ಕೊಟ್ಬಿಡಿ. ವಿನೋದ್, ನನ್ನ ಮಾತು ಕೇಳು. ಇಲ್ಲ ಸರ್, ನಂಗೆ ಆಗ್ತಾ ಇಲ್ಲ ಸರ್, ಸಾರಿ ಸರ್. ವಿನೋದ್. ವಿನೋದ್. ಇಲ್ಲ ಸರ್, ಸಾರಿ. ವಿನೋದ್ ಪ್ಲೀಸ್. ವಿನೋದ್. ವಿನೋದ್. ನಾನು ಬರಲ್ಲ. ವಿನೋದ್. ಇಲ್ಲ ವಿನೋದ್, ಇದೆಲ್ಲ ಬೇಡ. ವಿನೋದ್. ವಿನೋದ್. ವಿನೋದ್, ನನ್ನ ಹತ್ರ ನಮ್ಮ ಅಪ್ಪ ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾರೆ, ಅಮ್ಮ ಹೌಸ್ ವೈಫ್ ಅಂತ ಸುಳ್ಳು ಹೇಳ್ದ ಫಾದರ್. ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಯಾವತ್ತೂ ಹೇಳಿಲ್ಲ. ಅವನು ಹೇಗಮ್ಮ ಹೇಳ್ತಾನೆ? ಅವನಿಗೇನು ಹೇಳ್ದೇನೆ ಅವನಿಗೆ ಈ ಥರ. ಅವನೇನಾದರೂ ಅನಾಥ ಅಂತ ಹೇಳ್ಬಿಟ್ಟಿದ್ರೆ ನೀವೆಲ್ಲ ಸೇರಿ ಅವನ್ನ ತಿಂದು ಬಿಡ್ತಾ ಇದ್ರಿ. ತಿನ್ನಕ್ಕೆ ಅವನೇನು ಸ್ವೀಟಾ? ಸುಮ್ಮನೆ ಇರಿ ಫಾದರ್. ಯಾಕೋ ನನ್ನ ಹತ್ರ ಸುಳ್ಳು ಹೇಳ್ದೆ? ಇದು ನಿನ್ ಹಾಸ್ಟೆಲಾ? ಆಹಾ, ತುಂಬಾ ಚೆನ್ನಾಗಿದೆ. ಎಲ್ಲಿ ನಿಮ್ ಅಪ್ಪ ಅಮ್ಮನ್ ತೋರ್ಸು. ಹೋಟೆಲ್ ಸರ್ವರ್ ಅಂತ ಹೇಳ್ಕೊಂಡ್ರೆ ನಿನ್ ಮರ್ಯಾದೆ ಹೋಗ್ಬಿಡುತ್ತೆ. ಬಹಳ ಮರ್ಯಾದಸ್ತ ನೀನು ಅಲ್ವೋ? ಬೆಳಿಗ್ಗೆ ಕಾಲೇಜು, ನೈಟ್ ಅಲ್ಲಿ ಹೋಟೆಲ್ ಕೆಲ್ಸ, ಯಾವಾಗ್ಲೂ ನಿದ್ದೆ ಮಾಡ್ತೀಯಾ? ಅದನ್ನೆಲ್ಲ ಕೇಳಕ್ ನೀನ್ಯಾರು? ನಂಗ್ ನೀನು ಬೇಡ, ಆ ಕಾಲೇಜು ಬೇಡ. ನನ್ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ. ನೀನ್ ಊರಿಗೆ ಹೋಗ್ಬಾರ್ದು. ನನ್ನ ಇಷ್ಟ, ನಾನು ಹೋಗ್ತೀನಿ. ಎಷ್ಟಾಯ್ಲ, ನಾನು ಪೋಲಿ ಹುಡುಗ, ಕೆಟ್ಟವನು, ನಾನು ಎಲ್ಗಾದ್ರೂ ಹೋಗ್ತೀನಿ. ನೀನ್ ನಿನ್ ಡಬ್ಬಾ ಫ್ರೆಂಡ್ಸ್ ಹತ್ರನೇ ಹೋಗು. ಏಯ್ ಏ ದಿವ್ಯಾ, ಏಯ್ ದಿವ್ಯಾ, ಬಿಡು ದಿವ್ಯಾ. ನಂಗೆ ಅವ್ರು ಯಾರು ಬೇಡ, ನಂಗೆ ನೀನೇ ಬೇಕು. ನನಗೆ ನನ್ನ ಲೂಸ್ ಬಿಡೋದೇ ಬೇಕು. ನಮ್ ತಿನ್ನೋದ್ನ ನಾನು ಎಲ್ಲಿಗೂ ಹೋಗೋದು ಬಿಡೋದಿಲ್ಲ. ಏಯ್ ಬಿಡೇ, ಏಯ್ ಬಿಡೇ ದಿವ್ಯಾ. ಏಯ್, ನಾನ್ ಲೂಸ್ ಅಲ್ವಾ? ಎಷ್ಟೇ ಆಗ್ಲಿ ಲೂಸ್ ಸವಸ ಯಾಕೆ ಮಾಡ್ತೀಯಾ? ಹೋಗು, ನಾನು ಹೋಗ್ತೀನಿ ಊರಿಗೆ. ಸುಮ್ನೆ ಇರೋ, 2 ದಿನ ನಿನ್ ಜೊತೆ ಮಾತಾಡ್ದಿದ್ದಕ್ಕೆ ಎಷ್ಟ್ ಕಷ್ಟ ಆಯ್ತು ಗೊತ್ತಾ? ಗೊತ್ತೇನೋ ನಿಂಗೆ, ಏನಾದ್ರೂ ಊರಿಗೆ ಹೋದ್ರೆ ಸಾಯಿಸ್ಬಿಡ್ತೀನಿ ನೋಡು ಅಷ್ಟೇ. ಸಾಯಿಸ್ಬಿಡ್ತಾಳಂತೆ, ಸಾಯಿಸ್ತಾಳೆ. ಅವತ್ತಷ್ಟು ಜನ ಥಿಯೇಟ್ರಲ್ಲಿ ನನ್ನ ಬಗ್ಗೆ ಹಸವಾಗಿ ಮಾತಾಡ್ಬೇಕಾರೆ ಒಂದ್ ಮಾತು ಹೇಳ್ಬೋದಿತ್ತು ತಾನೆ? ಅವತ್ತೇನೆ ಆಗಿತ್ತು, ಒಳ್ಳೆ ದೆವ್ವ ದೆವ್ವ ಮೈ ಮೇಲೆ ಬಂದೊಳಗೆ ನಿಂತಿದ್ದೆ. ಒಂದೇ ಒಂದ್ ಮಾತು ನಾನು ವಿನೋದ್ ಹಂಗಲ್ಲ ಅಂತ ಹೇಳಿದಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ? ಇವಾಗ ಬಂದ್ಬಿಟ್ಲು ಇಲ್ಲಿ ಏನೋ ಕತೆ ಹೇಳ್ಕೊಂಡು. ಹೋಗು ನಿನ್ ಫ್ರೆಂಡ್ಸ್ ಹತ್ರನೆ. ಹ್ಮ್ ಸರಿ ಬಿಡೋ, ನಿಂದೇನು ತಪ್ಪಿಲ್ದೇ ಇರ್ಬೋದು. ಶ್ವೇತಾ ದುಡ್ಗೆ ಏನೋ ಹೇಳಿರ್ಬೋದು, ಹಾಗಂತ ಸಾಯೋ ಹಾಗೆ ಹೊಡೆಯೋದಾ? ಅವ್ನು ನನ್ ಬಗ್ಗೆ ಮಾತಾಡಿದ್ರೆ ಏನು ಮಾಡ್ತಾ ಇರ್ಲಿಲ್ಲ. ನಿನ್ ಬಗ್ಗೆ ಎಷ್ಟು ಕೆಟ್ಟ ಮಾತಾಡ್ದ ಗೊತ್ತಾ? ಅದಕ್ಕೆ ಅವ್ನ್ ಹೊಡೆದಿದ್ದು. ನೀನ್ ನಿನ್ ಡಬ್ಬಾ ಫ್ರೆಂಡ್ಸ್ ಹತ್ರನೇ ಹೋಗು. ನಮಸ್ಕಾರ ಸರ್. ಫಾದರ್, ಫಾದರ್.
ದಿವ್ಯಾ, ಇಷ್ಟೊಂದೆಲ್ಲ ಬಟ್ಟೆಗಳು ನನಗೆ ತಗೋತಾ ಇದ್ಯಾ? ಅಯ್ಯೋ ದಿವ್ಯಾ, ಇದ್ರಲ್ಲಿ 2,000-3,000 ಅಂತ ಬರ್ದಿದ್ದಾರೆ. ಹೌದು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನೋಡು, ಈಗ ಶಾಪಿಂಗಿಗೆ ಒಟ್ಟಿಗೆ ಬಂದಿದ್ದೀವಿ, ಹೋಗ್ತಾ ಒಟ್ಟಿಗೆ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ಬೇರೆ ನಾನ್ ಬೇರೆ ಹೋಗೋದಾದ್ರೆ ಅದ್ ನಿನ್ನಿಷ್ಟ. ತಗೋ, ಇದನ್ನ ಸೆಮಿನಾರ್ಗ್ ಹಾಕೊಂಬ ಅಷ್ಟೇ. ಈಗ ನಡಿ. ಗುಡ್ ವಿನೋದ್, ನನ್ ನೋಡ್ಬೇಡ, ಎದುರುಗಡೆ ನೋಡು. ನಿನ್ ಸುತ್ತ ಆಡಿಯನ್ಸ್ ಇದ್ದಾರೆ ಅನ್ಕೋ ಅಷ್ಟೇ, ಭಯ ಪಡ್ಬೇಡ. ಹಾಗೆ ಸ್ವಲ್ಪ ಸ್ಟೈಲ್ ಆಗಿ ನಗು. ಆ ನಗು ನೋಡಿ ಆಡಿಯನ್ಸ್ ಎಲ್ಲ ಹಾಗೆ ಫ್ಲಾಟ್ ಆಗ್ಬಿಡ್ಬೇಕು. ಅಯ್ಯೋ, ಈ ತರ ನಕ್ರೆ ಆಡಿಯನ್ಸ್ ಎಲ್ಲ ಸುಯಿಸೈಡ್ ಮಾಡ್ಕೋತಾರ ಅಷ್ಟೇ. ನಗುಕು ಬರೋದೇನೋ ನಿಂಗೆ? ಸರಿ, ನನ್ನ ನೋಡು. ಹಾಗೆ ಮೆಲ್ಲಿಗೆ ಸುಂದರವಾಗಿ ಸ್ವಲ್ಪನೆ ಹಲ್ ಕಾಣೋ ಹಾಗೆ ನಗ್ಬೇಕು. ಅಯ್ಯೋ, 32 ಹಲ್ಲು ಯಾಕೋ ತೋರಿಸ್ತೀಯಾ? ಬಾಯಿ ಓಪನ್ ಮಾಡ್ದ ಹಾಗೂ ಇರ್ಬೇಕು, ಮಾಡದೇ ಇದ್ದ ಹಾಗೂ ಇರ್ಬೇಕು. ನೀನ್ ಹಲ್ ತೋರ್ಸು ಅಂತ ಯಾವ ಆಡಿಯನ್ಸು ಕೇಳಲ್ಲ, ಅರ್ಥ ಆಯ್ತಾ? ನೋಡು ಸ್ವಲ್ಪನೆ ನಗು. ಅಯ್ಯೋ, ಇಷ್ಟ್ ಸಾಕು. ಸೆಮಿನಾರ್ ಅಲ್ಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸದ್ಯಕ್ಕೆ ನಾನ್ ಹೇಳ್ಕೊಟ್ಟಾಗೆ ನೀನ್ ಮಾಡು. I welcome everybody. Today I'm going to submit my paper. ದಿವ್ಯಾ, ಏನ್ ದಿವ್ಯಾ ಇದು? ಅವಸರ ಪಡ್ಬೇಡ, ಒಂದ್ ನಿಮಿಷ ವೇಟ್ ಮಾಡು. ಎಸ್, ಹ್ಯಾಪಿ ಬರ್ತ್ಡೇ ವಿನೋದ್. ಥ್ಯಾಂಕ್ಸ್. ಇದ್ರಲ್ಲಿ ಏನಿದೆ ದಿವ್ಯಾ? ವಿನೋದ್, ಇದು ಬರ್ತ್ಡೇ ಕ್ಯಾಂಡಲ್. ಈ ಕ್ಯಾಂಡಲ್ ಮುಂದೆ ನೀನ್ ಏನೇ ಬೇಡ್ಕೊಂಡ್ರು ಖಂಡಿತ ನೆರವೇರುತ್ತೆ. ದೇವ್ರೆ, ನಾನ್ ಸೆಮಿನಾರ್ ಅಲ್ಲಿ ವಿನ್ ಆಗ್ಬೇಕು, US ಹೋಗ್ಬೇಕು, ನಾನ್ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ಅಂತ ಬೇಡ್ಕೋ, ಖಂಡಿತ ನೆರವೇರುತ್ತೆ. ಸರಿ, ಲೇಟ್ ಆಯ್ತು, ನಾನ್ ಮನೆಗೆ ಹೊರಡ್ತೀನಿ.